ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ನಾವು 6ರಿಂದ 8ನೇ ತರಗತಿಯ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೊಬೈಲ್ನಲ್ಲಿ ಕೆಲವೊಂದು ಕೋಚಿಂಗ್ ಕ್ಲಾಸ್ಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅವು ನಾಳೆ ಏಪ್ರಿಲ್ 1ರಿಂದ ಪ್ರಾರಂಭ ಆಗ್ತಾ ಇದ್ದೇವೆ. ಈಗಾಗಲೇ ಬಹಳಷ್ಟು ಜನ ಜಾಯ್ನ್ ಆಗಿದ್ದಾರೆ. ತಾವು ಸಹಿತ ಈ ಒಂದು ಕೋಚಿಂಗ್ನಲ್ಲಿ ಜಾಯ್ನ್ ಆಗ್ಬೋದು. ನೋಡಿ ಸ್ನೇಹಿತರೆ, ಶಿಕ್ಷಕರಿಗೆ ಅವಕಾಶಗಳು ಸಿಗೋದು ಕಠಿಣ, ಸಿಕ್ಕಂಥ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವುದು ಬಹಳಷ್ಟು ಜಾಣತನ. ಹಾಗಾಗಿ ಈ ಒಂದು ಅವಕಾಶವನ್ನು ತಾವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಎಂಬುದೇ ನಮ್ಮ ಉದ್ದೇಶ. ಸೊ ಇವತ್ತಿನ ಕ್ಲಾಸದಲ್ಲಿ ನಾವು ನೋಡ್ತಾ ಇದ್ದೇವೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಂದು ಪ್ರಮುಖವಾದಂಥ ಅಂಶ. ಹಾಗಾದರೆ ಆ ಅಂಶ ಯಾವುದೆಂದರೆ ಕಲಿಕಾ ಸವಾಲುಗಳುಳ್ಳ ಮಕ್ಕಳು. ಸ್ನೇಹಿತರೆ, ಗೊತ್ತಿರಲಿ, ಪ್ರತಿ ವರ್ಷ ಸಿ ಇ ಟಿ ಆಗಿರ್ಬೋದು ಅಥವಾ ಟಿ ಇ ಟಿ ಆಗಿರ್ಬೋದು, ಈ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕಲಿಕಾ ಸವಾಲುಗಳುಳ್ಳ ಮಕ್ಕಳ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹಾಗಾದರೆ ಕಲಿಕಾ ಸವಾಲುಗಳು ಅಂದರೆ ಏನು? ಇಲ್ಲಿ ನಾವು ಕರೆಕ್ಟಾಗಿ ಪಲ ವಾಕ್ಯವನ್ನು ಅರ್ಥೈಸ್ಕೊಳ್ಬೇಕಾಗುತ್ತದೆ. ಈ ಕಲಿಕಾ ಸವಾಲುಗಳ ಮಕ್ಕಳು ಎಂದರೆ ಕಲಿಕೆ ಆಗಬೇಕಾದರೆ ಮಕ್ಕಳಿಗೆ ಕೆಲವೊಂದು ತೊಂದರೆಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಆ ಕಲಿಕೆ ಏನಾಗುತ್ತೆ ಅಂದರೆ ಸರಿಯಾಗಿ ಆಗೋದಿಲ್ಲ. ಒಟ್ಟಾರೆ ಮಗುವಿನ ಕಲಿಕೆಗೆ ತೊಂದರೆ ಆಗ್ತಾ ಇದೆ. ಆ ತೊಂದರೆ ಮಾಡುವಂಥ ಸಮಸ್ಯೆಗಳಿಗೆ ನಾವೇನಂತ ಕರಿತದೆ ಅಂದರೆ ಕಲಿಕಾ ನಿನ್ನತಾ ಸಮಸ್ಯೆಗಳು ಅಂತಂದು ಕರಿತಾ ಇದ್ದೇವೆ. ಹಾಗಾದರೆ ಎಂಥ ಕಲಿಕಾ ಸವಾಲುಗಳುಳ್ಳ ಮಕ್ಕಳು ಇರ್ತಾರೆ? ಸೊ ಅವರನ್ನು ಯಾವ ರೀತಿ ಗುರುತಿಸುವುದು, ಯಾವ ಯಾವ ಸಮಸ್ಯೆಗಳಿಂದ ಮಕ್ಕಳು ಕಲಿಕೆಯಿಂದ ಹಿಂದುಳಿತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಸೊ ಬಹಳಷ್ಟು ಎಕ್ಸಾಮಿಗೆ ಕೇಳ್ತಕ್ಕಂಥ ಒಂದು ಕ್ವಶನ್ ಯಾವುದಂದರೆ ಡಿಸ್ಲೆಕ್ಸಿಯಾ. ಈ ಡಿಸ್ಲೆಕ್ಸಿಯಾ ಅನ್ನುವಂಥ ಒಂದು ಸವಾಲು ಬಹಳಷ್ಟು ಮಕ್ಕಳಲ್ಲಿ ಕಂಡುಬರ್ತಾ ಇದೆ. ಹಾಗಾದರೆ ಡಿಸ್ಲೆಕ್ಸಿಯಾ ಅಂದರೆ ಆ ಮಕ್ಕಳು ಓದಿನ ಸಮಸ್ಯೆಗೆ ಒಳಗಾಗಿರುತ್ತಾರೆ. ಮಕ್ಕಳಿಗೆ ಓದಲು ಬರದೇ ಇದ್ದರೆ, ಓದಿನ ಒಂದು ದೌರ್ಬಲ್ಯ ಕಂಡುಬಂದರೆ ಆ ಮಗುವಿಗೆ ನಾವು ಡಿಸ್ಲೆಕ್ಸಿಯಾ ಅನ್ನುವಂಥ ಕೊರತೆ ಕಂಡುಬರ್ತಾ ಇದೆ ಅಂತ ಹೇಳಲಾಗ್ತದೆ. ಇನ್ನು ಅದೇ ರೀತಿ ಕೆಲವೊಂದು ಮಕ್ಕಳು ಬರಿತಾ ಬರಿತಾ ಕೆಲವೊಂದು ಒತ್ತಕ್ಷರಗಳನ್ನ ತಬ್ಬರಿತಿರ್ತಾರೆ ಅಥವಾ ಕೆಲವೊಂದು ಪದಗಳನ್ನು ಸರಿಯಾಗಿ ಬರೆಯುವುದಿಲ್ಲ. ಒಟ್ಟಾರೆ ಅವರ ಬರವಣಿಗೆ ಬಹಳಷ್ಟು ಸಮಸ್ಯೆಯಿಂದ ಕೂಡಿರ್ತದೆ. ಹಾಗಾದರೆ ಆ ಮಕ್ಕಳು ಯಾವ ಸವಾಲನ್ನು ಎದುರಿಸ್ತಿರ್ತಾರೆ ಅಂದರೆ ಡಿಸ್ಗ್ರಾಫಿಯಾ. ಬರವಣಿಗೆ ಸಮಸ್ಯೆ ಇದ್ದರೆ ಅಂಥ ಮಕ್ಕಳು ಡಿಸ್ಗ್ರಾಫಿಯಾ ಅನ್ನುವಂಥ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಇದನ್ನು ನೆನಪಿಟ್ಟುಕೊಳ್ಳಲು ಒಂದು ಎಡೆ ಹೇಳ್ತಿದ್ದೀನಿ. ಡಿಸ್ಗ್ರಾಫಿಯಾ, ಗ್ರಾಫ್ ಮೀನ್ಸ್ ಬಿಡಿಸುವುದು, ಬರೆಯುವುದು. ಹಾಗಾದರೆ ಡಿಸ್ಗ್ರಾಫಿಯಾ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಬರವಣಿಗೆ ಸಮಸ್ಯೆಗೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ. ಇನ್ನು ಅದೇ ರೀತಿ ಮತ್ತೊಂದು ವಿಶೇಷತೆ, ಬಹಳಷ್ಟು ಸಣ್ಣ ಮಕ್ಕಳು ಕೆಲವೊಂದು ಲೆಕ್ಕಗಳನ್ನು 6ನ 9ಆಗಿ ಬರೆಯುವುದು ಅಥವಾ 9ನ 6 ಅಂತ ಓದುವುದು, ಸರಿಯಾಗಿ 4ನ ಬರೀಲಿಕ್ಕೆ ಬರೋದಿಲ್ಲ, ಕೂಡಿಸಿ ಅಂದಾಗ ಕಳೀತಾರೆ, ಕಳೆಯಿರಿ ಅಂದಾಗ ಕೂಡಿಸುತ್ತಾರೆ, ಹೀಗೆ ಲೆಕ್ಕ ಮಾಡಲು ಕೆಲವೊಂದು ಸಮಸ್ಯೆಗಳನ್ನು ಮಕ್ಕಳು ಎದುರಿಸುತ್ತಾರೆ. ಹಾಗಾಗಿ ಇಂಥ ಮಕ್ಕಳ ಸವಾಲುಗಳಿಗೆ ನಾವು ಏನಂತ ಕರಿತಾ ಇದ್ದಾವೆ ಅಂದರೆ ಡಿಸ್ಕ್ಯಾಲ್ಕ್ಯುಲಿಯಾ, ಅಂದರೆ ಅಂಕಗಣಿತದ ದೌರ್ಬಲ್ಯ ಅಂತಂದು ಕರಿತಾ ಇದ್ದೇವೆ ಸ್ನೇಹಿತರೆ. ಇದನ್ನೂ ಸಹಿತ ನಾವು ಸಿಂಪಲ್ಲಾಗಿ ನೆನಪಿಟ್ಟುಕೊಳ್ಬೋದು. ಡಿಸ್ಕ್ಯಾಲ್ಕ್ಯುಲಿಯಾ, ಕ್ಯಾಲ್ಕುಲೇಟರ್. ಕ್ಯಾಲ್ಕುಲೇಟರ್ ಮೀನ್ಸ್ ಲೆಕ್ಕ ಮಾಡು. ಏನು ಲೆಕ್ಕ ಮಾಡು? ಅಂಕಗಣಿತ ಲೆಕ್ಕ ಮಾಡು. ಸೊ ಇದರ ಮೇಲೆ ಆಧಾರವಾಗಿ ಇಟ್ಕೊಂಡು ಇದನ್ನು ನಾವು ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯತೆ. ಹಾಗಾದರೆ ಡಿಸ್ಗ್ರಾಫಿ ಅಂದರೆ ಬರೆಯುವುದು, ಬರವಣಿಗೆ ಸಂಬಂಧ ಡಿಸ್ಕ್ಯಾಲ್ಕ್ಯುಲಿಯಾ ಅಂದರೆ ಅಂಕಗಣಿತ ಲೆಕ್ಕ ಬಿಡಿಸೋದಕ್ಕೆ ಸಂಬಂಧಪಟ್ಟಿರ್ತದೆ. ಇನ್ನು ಅದೇ ರೀತಿ ಡಿಸ್ಪ್ರಾಕ್ಸಿಯಾ, ಯಾವುದಾದ್ರೆ ಮಕ್ಕಳು ಯಾಂತ್ರಿಕ ಕೌಶಲ್ಯಗಳ ನ್ಯೂನ್ಯತೆಗೆ ಒಳಗಿರ್ತದೆ. ಯಾಂತ್ರಿಕ ಕೌಶಲ್ಯ ಅಂದ್ರೆ ಬಿಡಿಸುವುದಾಗಿರ್ಬೋದು, ಅಥವಾ ಯಾವುದಾದ್ರು ಒಂದು ರಚನೆ ಆಗಿರ್ಬೋದು, ಅಥವಾ ವಸ್ತುಗಳ ಜೋಡಣೆ ಆಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಕೆಲಸ ಆಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಮಷಿನ್ ಜೋಡಿಸುವುದು ಅಥವಾ ಡಯಾಗ್ರಾಮ್ ಅನ್ನು ರಚಿಸುವುದಾಗಿರ್ಬೋದು, ಇಂಥ ಒಂದು ಸಮಸ್ಯೆಗೆ ಮಕ್ಕಳು ಒಳಗಾಗಿರ್ತಾರೆ. ಓಕೆ, ಇಂಥ ಸಮಸ್ಯೆಗೆ ನಾವು ಡಿಸ್ಪ್ರಾಕ್ಸಿಯಾ, ಪ್ರಾಕ್ಸಿ ಅಂದರೆ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಮಾಡಲು ಅವರು ಬಹಳಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಇದು ಡಿಸ್ಪ್ರಾಕ್ಸಿಯಾ ಅನ್ನೋದೇನಪ್ಪ ಅಂದರೆ ಯಾಂತ್ರಿಕ ಕೌಶಲ್ಯಗಳ ನ್ಯೂನ್ಯತೆಗೆ ಸಂಬಂಧಪಟ್ಟಂಥ ಒಂದು ಅಂಶವಾಗಿದೆ. ಇನ್ನು ಅದೇ ರೀತಿ ಕೆಲವೊಂದು ಮಕ್ಕಳಿಗೆ ಸರಿಯಾಗಿ ತಮ್ಮ ತಮ್ಮ ಭಾಷೆಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಹೊಂದಿರ್ತಾರೆ. ತಮ್ಮ ತಮ್ಮದೇ ಆದಂಥ ಭಾಷಾ ಕೌಶಲ್ಯ ಇರೋದಿಲ್ಲ, ಭಾಷೆಯಲ್ಲಿರ್ತಕ್ಕಂಥ ಆಲಿಸುವಿಕೆ ಗೊತ್ತಿರೋದಿಲ್ಲ, ಓದೋದು ಗೊತ್ತಿರೋದಿಲ್ಲ, ಜೊತೆಗೆ ತಿಳುವಳಿಕೆ ಗೊತ್ತಿರೋದಿಲ್ಲ, ಯಾವ ರೀತಿ ಭಾಷೆಯನ್ನು ಅರ್ಥೈಸಬೇಕು ಅನ್ನೋದೇ ಗೊತ್ತಿರೋದಿಲ್ಲ, ಜೊತೆಗೆ ಭಾಷೆಯನ್ನು ಬಳಸಲು ಸಹಿತ ಕೆಲವೊಂದು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಹಾಗಾಗಿ ಈ ಭಾಷಾ ಸಮಸ್ಯೆಗಳಂಥ ಮಕ್ಕಳಿಗೆ ನಾವು ಡಿಸ್ಪಾಸಿಯ ಸವಾಲುಳ್ಳ ಮಕ್ಕಳು ಅಂತಂದು ಕರಿತಾ ಇದ್ದೀವಿ. ಇನ್ನು ಅದೇ ರೀತಿ ಕೆಲವೊಮ್ಮೆ ಏನಾಗ್ತಾ ಇದೆ ಅಂದರೆ ಮಕ್ಕಳು ಭಾಷೆ ಕಲಿತರೂ ಸಹಿತ ಪದಗಳ ಉಚ್ಚಾರಣೆ ಸಹಿತ ಕೆಲವೊಮ್ಮೆ ತೊಂದರೆಗೆ ಒಳಗ್ತಾ ಇದ್ದಾರೆ. ಇಲ್ಲ, ಪದಗಳ ಉಚ್ಚಾರಣೆ
ಅಂದ್ರೇನು ಸರಿಯಾದಂಥ ಪದಗಳನ್ನು ಅವ್ರು ಏನು ಮಾಡಲ್ಲ ಅಂದರೆ ಇಲ್ಲಿ ಯಾವುದೇ ರೀತಿಯ ಉಚ್ಚಾರಣೆ ಪ್ರೊನೌನ್ಸೇಷನ್ ಮಾಡಲ್ಲ. ಹಾಗಾಗಿ ಈ ಒಂದು ಕೊರತೆಯಿಂದ ಸಹಿತ ಕೆಲವೊಂದು ಮಕ್ಕಳು ಒಳಗೊಂಡಿರ್ತಾರೆ. ಹಾಗಾಗಿ ಪದಗಳ ಉಚ್ಚಾರಣೆ ಕೊರತೆಯಲ್ಲಿರ್ತಕ್ಕಂಥ ಸವಾಲುಗಳನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ನಾವು ಡಿಸ್ಫೋನಿಯಾ ಅನ್ನುವಂಥ ಸವಾಲನ್ನು ಎದುರಿಸ್ತಿದ್ದಾರೆ ಅಂತಂದ ಹೇಳಲಾಗ್ತಾ ಇದೆ. ಇದನ್ನು ಸಹಿತ ಸುಲಭವಾಗಿ ನೆನ್ಪಿಟ್ಕೋದು. ಡಿಸ್ಫೋನಿಯಾ ಮೀನ್ಸ್ ಪ್ರೊನೌನ್ಸೇಷನ್, ಪ್ರೊನೌನ್ಸೇಷನ್ ಮೀನ್ಸ್ ಉಚ್ಚಾರಣೆ. ವಾಟ್ ಈಸ್ ದ ಪ್ರೊನೌನ್ಸೇಷನ್? ಉಚ್ಚಾರಣೆ. ಉಚ್ಚಾರಣೆ ಏನು? ಉಚ್ಚಾರಣೆ ಪದಗಳ ಉಚ್ಚಾರಣೆ ಮಾಡುವಲ್ಲಿ ಬಹಳಷ್ಟು ಸಮಸ್ಯೆಗೆ ಒಳಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾಯಿಲೆಯನ್ನು ಸಹಿತ ಮಕ್ಕಳು ತಮ್ಮ ಕಲಿಕೆಯನ್ನು ಹಿಂದುಳಿಯಲು ಕಾರಣ ಆಗ್ತಾ ಇದೆ. ಸ್ನೇಹಿತರೆ ನೆನಪಿರಲಿ, ಇಲ್ಲಿ ಡಿಸ್ಲೆಕ್ಸಿಯಾ ಅಂತಂದರೆ ನೆನಪಿರಲಿ, ಇದು ಓದಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ. ಸೊ ಅದೇ ರೀತಿ ಡಿಸ್ಗ್ರಾಫಿಯಾ ಅಂದರೆ ಗ್ರಾಫ್ ಮೀನ್ಸ್ ಬರವಣಿಗೆ, ಬರೆಯುವಂಥ ಕೌಶಲ್ಯ ಅಥವಾ ನುಣ್ಣತೆಗೆ ಒಳಗಾಗಿರ್ತಾರೆ. ಡಿಸ್ಕ್ಯಾಲ್ಕುಲಿಯಾ, ಕ್ಯಾಲ್ಕುಲಿಯಾ ಮೀನ್ಸ್ ಕ್ಯಾಲ್ಕುಲೇಟರ್, ಅಂಕಗಣಿತದ ಸಮಸ್ಯೆಯನ್ನು ಹೊಂದಿರುತ್ತಾರೆ. ಪ್ರಾಕ್ಸಿಯಾ, ಡಿಸ್ಪ್ರಾಕ್ಸಿಯಾ ಮೀನ್ಸ್ ಪ್ರಾಕ್ಟಿಸ್. ವಾಟ್ ಇಸ್ ಪ್ರಾಕ್ಟೀಸ್? ಇಲ್ಲಿ ಮಷಿನ್, ಯಾಂತ್ರಿಕ ಕೌಶಲ್ಯಗಳ ನ್ಯೂನ್ಯತೆಯನ್ನು ಹೊಂದಿರ್ತಾರೆ. ಇನ್ನು ಡಿಸ್ಫಾಸಿಯಾ ಮೀನ್ಸ್ ಭಾಷಾ ನ್ಯೂನ್ಯತೆಯನ್ನು ಹೊಂದಿರ್ತಾರೆ. ಇನ್ನು ಅದೇ ರೀತಿ ಡಿಸ್ಫೋನಿಯಾ, ಫೋನಿಯಾ ಪ್ರೊನೌನ್ಸೇಷನ್, ಆ ವರ್ಡ್ಗಳ ಪ್ರೊನೌನ್ಸೇಷನ್ ಮಾಡಲು ಸಹಿತ ಕೆಲವೊಂದು ಮಕ್ಕಳು ಸಮಸ್ಯೆಯನ್ನು ಹೊಂದಿರ್ತಾರೆ. ಈ ಎಲ್ಲ ಮಕ್ಕಳುಗಳು ಸಮಸ್ಯೆಯನ್ನು ಹೊಂದಿದ್ದೇ ಆದರೆ ಈ ಮಕ್ಕಳು ತಮ್ಮ ಕಲಿಕೆಯಲ್ಲಿ ಬಹಳಷ್ಟು ತೊಂದರೆಯನ್ನು ಹೊಂದಿರ್ತಾರೆ. ಅವರಲ್ಲಿ ಕಲಿಕೆ ಏನಾಗಿರ್ತದೆ ಅಂದರೆ ನಿಧಾನಗತಿಯಲ್ಲಿ ಆಗಿರ್ತದೆ. ಹೀಗೆ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೀವೇನಾದರೂ ಸೈಕಾಲಜಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ವಿಡಿಯೋ 6ರಿಂದ 8ನೇ ತರಗತಿಗೆ ಬರಬಹುದಂಥ ಎಲ್ಲ ಅಂಶಗಳನ್ನು ಸಹಿತ ನಾವು ಕೊಡ್ತಾ ಇದ್ದೇವೆ. ನಮ್ಮದೇ ಆದಂಥ ಒಂದು ಗ್ರೂಪನ್ನು ರೆಡಿ ಮಾಡಿ ಆ ಗ್ರೂಪ್ನಲ್ಲಿ ಆ್ಯಡ್ ಇರ್ತಕ್ಕಂಥ ಮೆಂಬರ್ಗಳಿಗೆ ಕಳಿಸ್ತದೆ. ನೀವು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ನಾವು ಈಗಾಗಲೇ ಸೈನ್ಸು, ಮ್ಯಾಥ್ಸು, ಸೈಕಾಲಜಿ, ಹೆಲ್ತ್ ಎಜುಕೇಷನ್ ಬಗ್ಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು ರೆಡಿ ಮಾಡಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ತಮಗೇನಾದರೂ ಇಷ್ಟವಾದರೆ ನೀವು ಸಹಿತ ಜಾಯ್ನ್ ಆಗ್ಬೋದು. ನಾವಲ್ಲಿ ಪ್ರತಿ ವಿಷಯಕ್ಕೆ ಇಂಗ್ಲೀಷ್ಗೆ ಸಾರಿ ಸೈನ್ಸ್ಗೆ 100, ಮ್ಯಾಥ್ಸ್ಗೆ 100, ಸೈಕಾಲಜಿಗೆ 50 ರೂಪಾಯಿ, ಜೊತೆಗೆ ಹೆಲ್ತ್ ಎಜುಕೇಷನ್ಗೂ ಸಹಿತ 25 ರೂಪಾಯಿನ ಇಟ್ಟಿದ್ದೇವೆ. ತಮಗೇನಾದರೂ ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಸಹಿತ ಪೇ ಮಾಡಿ ನಮ್ಮ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಪೇ ಮಾಡಬೇಕಾದ್ರೆ ನಿಮಗೆ ಗೂಗಲ್ ಪೇದಿಂದ ಮಾಡ್ಬೋದು, ಅಥವಾ ಫೋನ್ಪೇ ಅಕೌಂಟ್ನಿಂದ ಮಾಡ್ಬೋದು, ಅಥವಾ ಭೀಮ್ ಆ್ಯಪ್ದಿಂದ ಮಾಡ್ಬೋದು, ಅಥವಾ ನೆಟ್ ಬ್ಯಾಂಕಿಂಗಿಂದನೂ ಸಹಿತ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು, ಪೇಯನ್ನು ಪೇಮೆಂಟ್ ಮಾಡ್ಬೋದು. ಹಾಗಾದರೆ ನೀವು ಸೊ ಪ್ರಮುಖವಾಗಿ ಯಾವ ಒಂದು ನಂಬರಿಗೆ ಕಳಿಸ್ಬೇಕಂದ್ರೆ 9844273004 ಈ ನಂಬರಿಗೆ ನೀವು ಪೇ ಮಾಡಿದ್ದೇ ಆದರೆ ಸೊ ಖಂಡಿತವಾಗಿ ನಿಮಗೆ 4 ವಿಷಯಗಳು ಬೇಕಾದರೆ 275 ರುಪೀಸನ್ನು ಸೆಂಡ್ ಮಾಡಿದ್ದೇ ಆದರೆ ನಿಮ್ಮ ನಂಬರನ್ನು ನಾವು ಆ್ಯಡ್ ಮಾಡ್ತಾ ಇದ್ದೇವೆ. ಡೈಲಿ ನಾಳೆಯಿಂದ ಕಂಟಿನ್ಯೂಸ್ ಆಗಿ ಮೇ 25ರವರೆಗೆ ನಿಮಗೆ ಡೈಲಿ ಅದ್ರ ಬಗ್ಗೆ ಸಂಬಂಧಪಟ್ಟಂಥ ನೋಟ್ಸ್ ಆಗಿರ್ಬೋದು, ವೀಡಿಯೋಸ್ಗಳಾಗಿರ್ಬೋದು, ಪ್ರಾಕ್ಟೀಸ್ ಕ್ವೆಶನ್ಸ್ ಆಗಿರ್ಬೋದು, ಸಾಕಷ್ಟು ಮಾಹಿತಿಗಳನ್ನು ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಇದರ ಉಪಯೋಗನ ಪಡೆದುಕೊಳ್ಳಿ. ನೀವು ಸಹಿತ ಶಿಕ್ಷಕರಾಗಿ ಇಲ್ಲಿ ಹಣದ ಕಡೆ ನೋಡಬೇಡಿ. ನಿಮ್ಮ ಶಿಕ್ಷಣ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಅವಕಾಶ ಒಮ್ಮೆ ಸಿಕ್ಕಿದೆ, ಆ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ ಎಂಬುದೇ ನಮ್ಮ ಆಸೆ.